ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ಬೇಹುಗಾರಿಕೆ ಪ್ರಕರಣದಲ್ಲಿ ಸುಮಾರು 1901 ದಿನಗಳು ಅಂದರೆ 5 ವರ್ಷ 76 ದಿನಗಳ ಕಾಲ ಲಂಡನ್ ಜೈಲಿನಲ್ಲಿದ್ದ ವಿಕಿಲೀಕ್ ಸಂಸ್ಥಾಪಕ ಜೂಲಿಯನ್ ಅಸಾಂಜೆ ಅವರನ್ನು ಕೊನೆಗೂ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ. ಸರ್ಕಾರದ ರಹಸ್ಯಗಳನ್ನು ಬಹಿರಂಗಪಡಿಸಿದ, ಹಲವಾರು ರಹಸ್ಯ ರಕ್ಷಣಾ ದಾಖಲೆಗಳ ಪ್ರಕಟಣೆ ಮಾಡಿದ ಆರೋಪದಲ್ಲಿ ಜೂಲಿಯನ್ ಅಸಾಂಜೆ ಜೈಲು ಸೇರಿದರು. ಅದಾದ 5 ವರ್ಷದ ನಂತರ ಈಗ ಬಿಡುಗಡೆಯಾಗಿದ್ದಾರೆ. ಬುಧವಾರ ಜೂಲಿಯನ್ ಅಸಾಂಜೆ ಅವರು ಮರಿಯಾನ ದ್ವೀಪದಲ್ಲಿರೋ US ಫೆಡರಲ್ ನ್ಯಾಯಾಲಯಕ್ಕೆ ಹಾಜರಾಗೋ ನಿರೀಕ್ಷೆ ಇದೆ. ಹಾಗೆಯೇ ಕಾನೂನುಬಾಹಿರವಾಗಿ ರಾಷ್ಟ್ರೀಯ ರಕ್ಷಣಾ ಮಾಹಿತಿಯನ್ನು ಪ್ರಕಟಿಸಿದ್ದ ತಪ್ಪನ್ನು ಒಪ್ಪಿಕೊಂಡ ನಂತರ ಅವರನ್ನ ಒಪ್ಪಂದದ ಮೇರೆಗೆ ಬಿಡುಗಡೆ ಮಾಡಲಾಗುತ್ತೆ ಅಂತ ವರದಿಯಾಗಿದೆ. ಯುನೈಟೆಡ್ ಸ್ಟೇಟ್ಸ್ನೊಂದಿಗಿನ ಜೂಲಿಯನ್ ಅಸಾಂಜೆಯ ಒಪ್ಪಂದದ ನಂತರ ಅವರನ್ನ ಬೆಲ್ಮಾರ್ಷ್ ಜೈಲಿನಿಂದ ಲಂಡನ್ನ ಸ್ಟಾನ್ಸ್ಟೆಡ್ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲಾಗಿದೆ. ಅಲ್ಲಿಂದ ಅವರು ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ಬಿಡುಗಡೆಯ ನಂತರ ಜೂಲಿಯನ್ ಅಸಾಂಜೆ ತನ್ನ ಹುಟ್ಟೂರು ಆಸ್ಟ್ರೇಲಿಯಾಕ್ಕೆ ಹಿಂದಿರುಗಬಹುದಾಗಿದೆ. ಈ ಬಗ್ಗೆ ಎಕ್ಸ್ಪೋಸ್ಟ್ ಮಾಡಿರುವ ವಿಕಿಲೀಕ್ಸ್ ಜೂಲಿಯನ್ ಅಸಾಂಜೆ ಮುಕ್ತರಾಗಿದ್ದಾರೆ. ಅವರು ಜೈಲಿನಲ್ಲಿ 1901 ದಿನಗಳನ್ನು ಕಳೆದ ನಂತರ June 24 ಬೆಳಗ್ಗೆ ಬೆಲ್ಮಾರ್ಷ್ ಗರಿಷ್ಠ ಭದ್ರತಾ ಜೈಲಿನಿಂದ ಹೊರಬಂದಿದ್ದಾರೆ. ಲಂಡನ್ನ ಹೈಕೋರ್ಟ್ನಿಂದ ಅವರಿಗೆ ಜಾಮೀನು ಸಿಕ್ಕಿದೆ. ಮಧ್ಯಾಹ್ನದ ಸಮಯದಲ್ಲಿ ಸ್ಟಾನ್ಸ್ಟೆಡ್ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಅವರು ವಿಮಾನವನ್ನು ಹತ್ತಿ UKಗೆ ತೆರಳಿದ್ರು ಅಂತ ಹೇಳಿದೆ. ಇನ್ನು ಜೂಲಿಯನ್ ಅಸಾಂಜೆಯ ಬಿಡುಗಡೆಯು ಸಂಘಟಕರು, ಪತ್ರಿಕಾ ಸ್ವಾತಂತ್ರ್ಯ ಪರ ಹೋರಾಟಗಾರರು, ಶಾಸಕರು ಮತ್ತು ರಾಜಕೀಯ ನಾಯಕರು, ವಿಶ್ವಸಂಸ್ಥೆಯವರೆಗೂ ವ್ಯಾಪಿಸಿರುವ ಜಾಗತಿಕ ಅಭಿಯಾನದ ಫಲಿತಾಂಶವಾಗಿದೆ. US ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಜೊತೆ ಸುದೀರ್ಘವಾದ ಮಾತುಕತೆ ನಂತರ ಅಂತಿಮ ಒಪ್ಪಂದವೊಂದಕ್ಕೆ ಬರಲಾಗಿದೆ. ನಾವು ಸಾಧ್ಯವಾದಷ್ಟು ಬೇಗ ಹೆಚ್ಚಿನ ಮಾಹಿತಿ ಹಂಚಿಕೊಳ್ತೀವಿ ಅಂತಾನು ವಿಕಿಲೀಕ್ಸ್ ತಿಳಿಸಿದೆ. 5 ವರ್ಷಗಳಿಗಿಂತ ಹೆಚ್ಚು ಕಾಲ 2x3 ಸೆಲ್ನಲ್ಲಿ ದಿನಕ್ಕೆ 23 ಗಂಟೆಗಳ ಕಾಲ ಇದ್ದ ನಂತರ ಜೂಲಿಯನ್ ಅಸಾಂಜೆ ಅವರು ಶೀಘ್ರದಲ್ಲೇ ತಮ್ಮ ಹೆಂಡತಿ ಸ್ಟೆಲ್ಲಾ ಅಸಾಂಜೆ ಮತ್ತು ಅವರ ಮಕ್ಕಳೊಂದಿಗೆ ಮತ್ತೆ ಸೇರಲಿದ್ದಾರೆ ಅಂತಾನು ಪೋಸ್ಟ್ನಲ್ಲಿ ಬರೆಯಲಾಗಿದೆ. ಹಾಗೆಯೇ ವಿಕಿಲೀಕ್ಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ಅದ್ಭುತ ಸುದ್ದಿಗಳನ್ನು ಪ್ರಕಟಿಸಿತು. ಪ್ರಧಾನ ಸಂಪಾದಕರಾಗಿ ಜೂಲಿಯನ್ ಈ ತತ್ವಗಳಿಗಾಗಿ ಹೆಚ್ಚು ಬೆಲೆತೆರಬೇಕಾಯಿತು. ಅವರು ಆಸ್ಟ್ರೇಲಿಯಾಕ್ಕೆ ಹಿಂದಿರುಗುತ್ತಾರೆ. ನಮ್ಮ ಬೆಂಬಲಕ್ಕೆ ನಿಂತ, ನಮಗಾಗಿ ಹೋರಾಡಿದ ಮತ್ತು ಅವರನ್ನು ಜೈಲಿನಿಂದ ಸ್ವಾತಂತ್ರ್ಯ ಮಾಡೋಕ್ಕೆ ನಾವು ಮಾಡಿದ ಹೋರಾಟದಲ್ಲಿ ಸಂಪೂರ್ಣ ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದವನ್ನು ವಿಕಿಲೀಕ್ಸ್ ತಿಳಿಸಿದೆ. ಇನ್ನು ರಹಸ್ಯ ದಾಖಲೆಗಳನ್ನು ಪಡೆಯಲು ಜೂಲಿಯನ್ ಅಸಾಂಜೆಗೆ ಸಹಾಯ ಮಾಡಿದ US ಆರ್ಮಿ ಗುಪ್ತಚರ ವಿಭಾಗದ ಅಧಿಕಾರಿ ಚೆಲ್ಸಿಯಾ ಮ್ಯಾನಿಂಗ್ ಅವರಿಗೆ 35 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. 2017 ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಚೆಲ್ಸಿಯಾ ಮ್ಯಾನಿಂಗ್ ಅವರ ಶಿಕ್ಷೆಯನ್ನು ಕಡಿಮೆ ಮಾಡಿದ್ದು ಸುಮಾರು 7 ವರ್ಷಗಳ ನಂತರ ಅವರನ್ನ ಬಿಡುಗಡೆ ಮಾಡಬಹುದು ಅಂತ ತಿಳಿಸಿದರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.